ಪೊಲೀಸ್ ಮಹಾನಿರ್ದೇಶಕರ ನೇಮಕ ವಿಳಂಬ ಆಗ್ತಾ ಇದೆ. ಡಿಜಿ ಅಂಡ್ ಐಜಿ ನೇಮಕ ಆದೇಶಕ್ಕೆ ಮುಖ್ಯಮಂತ್ರಿಗಳು ಇನ್ನೂ ಸಹಿ ಹಾಕಿಲ್ಲ. ಅಧಿಸೂಚನೆ ಪ್ರಕಟಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಗೃಹ ಇಲಾಖೆ ಮುಖ್ಯಮಂತ್ರಿಗಳ ಕ್ಲಿಯರೆನ್ಸ್ಗಾಗಿ ಕಾಯ್ತಾ ಇದೆ. ಮುಖ್ಯಮಂತ್ರಿಗಳಿಂದ ಸಂದೇಶ ಬಂದ ನಂತರ ಪೊಲೀಸ್ ಮಹಾನಿರ್ದೇಶಕರ ಹೊಸ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಆದೇಶ ಪ್ರಕಟವಾಗುತ್ತೆ. ಸೀನಿಯಾರಿಟಿ ಆಧಾರದ ಮೇಲೆ ಎಎಂ ಪ್ರಸಾದ್ ಅವರ ಆಯ್ಕೆಗೆ ಸರ್ಕಾರ ಒಲವು ತೋರಿಸ್ತಾ ಇದೆ ಅನ್ನುವ ಮಾಹಿತಿ ಇದೆ. ಆದರೆ ಅಧಿಕೃತ ಮಾಹಿತಿ ಹೊರಗೆ ಬರಬೇಕು. ಪ್ರವೀಣ್ ಸೂದ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ದೆಹಲಿ ಮಟ್ಟದಿಂದ ಎಎಂ ಪ್ರಸಾದ್. ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರು ನಿವೃತ್ತರಾಗಿದ್ದಾರೆ. ಹೊಸ ಪೊಲೀಸ್ ಮಹಾನಿರ್ದೇಶಕರು ನೇಮಕ ಆಗಬೇಕು. ಮುಖ್ಯಮಂತ್ರಿಗಳಿಂದ ಅಂತಿಮ ಆದೇಶಕ್ಕಾಗಿ ಕಾಯ್ತಾ ಇದೆ ಗೃಹ ಇಲಾಖೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಆನಂದ, ಲೇಟ್ ಆಗ್ತಾ ಇದೆ, ಇಷ್ಟೊತ್ತಿಗಾಗಲೇ ಅನೌನ್ಸ್ಮೆಂಟ್ ಆಗಿ ಬಿಡಬೇಕಿತ್ತು. ಎಸ್, ಈಗಾಗಲೇ ರಾಜ್ಯದ ಡಿಜಿ ಆಯ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಸರ್ಕಾರ ಈವರೆಗೆ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳಿಂದ ಯಾವುದೇ ಕ್ಲಿಯರೆನ್ಸ್ ಸಿಗದಿರುವಂತ ಕಾರಣಕ್ಕಾಗಿ ಡಿಜಿ ಆಯ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಅಂತಿಮ ನಿರ್ಧಾರ ಹೊರಬಂದಿಲ್ಲ. ಯಾಕಂದ್ರೆ ಸಚಿವ ಸಂಪುಟದ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಮಾತುಕತೆಗೆ ದೆಹಲಿಗೆ ಹೋಗಿರುವಂತ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಏನು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಯಾರು ಪ್ರಸಾದ್ ಆಗಬೇಕು ಅಥವಾ ಪ್ರವೀಣ್ ಸೂದ್ ಆಗಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕ್ಲಾರಿಟಿ ಕೊಡದೇ ಇರುವಂತ ಕಾರಣಕ್ಕಾಗಿ ಗೃಹ ಇಲಾಖೆ ಅಧಿಕಾರಿಗಳು ಕೂಡ ಸಿಎಂ ಕ್ಲಿಯರೆನ್ಸ್ ಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಾಗಿ ಸಿಎಂ ಕ್ಲಿಯರೆನ್ಸ್ ಬಂದ ತಕ್ಷಣ ಆದೇಶಗಳು ಹೊರಬೀಳುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. 5 ಗಂಟೆ ಸುಮಾರಿಗೆ ನೂತನ ಡಿಜಿಪಿ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗತ್ತೆ. ಈ ಸಂದರ್ಭದೊಳಗಡೆ ಇಷ್ಟು ಒಳಗಡೆ ಆದೇಶವನ್ನು ಸರ್ಕಾರ ಮಾಡಬೇಕಾಗಿತ್ತು. ಬಹುತೇಕ ನಿನ್ನೆ ಲೆಕ್ಕಾಚಾರದ ಪ್ರಕಾರ ನಿನ್ನೆ ದೆಹಲಿಗೆ ಹೋಗುವ ಸಂದರ್ಭದಲ್ಲೇ ಗೃಹ ಇಲಾಖೆಯ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ತರಾತುರಿಲ್ಲಿದ್ದಂತ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ ನಂತರದಲ್ಲಿ ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡಬಹುದು ಅನ್ನುವ ನಿರೀಕ್ಷೆಯಲ್ಲಿ ಗೃಹ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಇದ್ರು. ಆದ್ರೆ ನಿನ್ನೆ ರಾತ್ರಿ ತನಕ ಕೂಡ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಬೆಳಿಗ್ಗೆನೂ ಕೂಡ 10-11 ಗಂಟೆ ಸುಮಾರಿಗೆ ಒಂದು ಕ್ಲಾರಿಟಿ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಗೃಹ ಇಲಾಖೆ ಅಧಿಕಾರಿಗಳಿದ್ರು. ಈಗ ಸಮಯ ಸುಮಾರು 4:00 ಆಗ್ತಾ ಇದ್ರು ಕೂಡ ಒಂದು ಅಂತಿಮವಾಗಿರ್ತಕ್ಕಂಥ ಸಂದೇಶ ಬರದೇ ಇರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿರುವಂತಹ ಆದೇಶಗಳು ಹೊರಬಿದ್ದಿಲ್ಲ. ಆದ್ರೆ 5 ಗಂಟೆ ಒಳಗಡೆ ಆದೇಶ ಹೊರಬೀಳಬಹುದು ಅನ್ನುವ ನಿರೀಕ್ಷೆಯಲ್ಲಿ ಗೃಹ ಇಲಾಖೆ ಅಧಿಕಾರಿಗಳಿದ್ದಾರೆ. ಅಜಿತ್, ಎಂ ಪ್ರಸಾದ್ ಪರ ಒಲವಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಎಸ್, ಎಎಂ ಪ್ರಸಾದ್ ಅವರು ಹಿರಿತನದ ಆಧಾರದ ಮೇಲೆ ಅಕ್ಟೋಬರ್ ಅವರು ಕೂಡ ಇವರ ಅಧಿಕಾರಾವಧಿ ಇರುತ್ತೆ. ಅವರನ್ನ ಮಾಡಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರದ ಒಲವು. ಯಾಕೆಂತಂದ್ರೆ ಅನಗತ್ಯವಾಗಿರುವಂತಹ ಗೊಂದಲಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಪ್ರಸಾದ್ ಅವರನ್ನು ನೇಮಕಾತಿ ಮಾಡತಕ್ಕಂಥದ್ದು ಸೂಕ್ತ ಅನ್ನೋದು ಅಭಿಪ್ರಾಯ. ಮುಖ್ಯಮಂತ್ರಿ ಸೇರಿದಾಗ ಎಲ್ಲ ನಾಯಕರದ್ದು ಕೂಡ ಇದಾವೆ. ಸಚಿವರು ಕೂಡ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಲಾಬಿ ಮಾಡ್ತಾ ಇರುವಂತಹ ಪ್ರವೀಣ್ ಸೂದ್ ಅವರ ಹೆಸರು ಅಂತಿಮವಾಗತ್ತಾ ಅನ್ನುವಂತ ಆತಂಕ ಕೂಡ ಇದಾವೆ. ಈ ಸಂಬಂಧಪಟ್ಟಾಗಿ ಯಾವ ರೀತಿಯ ಒಂದು ಕ್ಲಾರಿಟಿ ಸಿಎಂ ಅವರಿಂದ ಬರುತ್ತೋ ಆ ಒಂದು ಹೆಸರು ಫೈನಲ್ ಆಗಿ ಅಧಿಸೂಚನೆ ಹೊರಬೀಳುತ್ತೆ. ಪ್ರಸಾದ್ ಅವರ ಆಯ್ಕೆ ಬಹುತೇಕ ಅಂತಿಮ ಅಂತಕ್ಕಂಥದ್ದು ಗೃಹ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸಿಗ್ತಾ ಇದ್ರು ಕೂಡ ಅಂತಿಮವಾಗಿ ಏನು ಬಿಜೆಪಿ ನಾಯಕತ್ವದ ಸಂಬಂಧ ಉತ್ತಮವಾಗಿರತಕ್ಕಂಥ ಕಾರಣಕ್ಕಾಗಿ ತಮ್ಮ ಲಾಬಿಯನ್ನು ಮುಂದುವರಿಸಿರುವಂತಹ ಸೂದ್ ಅವರು ಆ ಒಂದು ಪ್ರಯತ್ನ ಯಶಸ್ವಿ ಆಗ್ತಾರಾ ಅನ್ನೋ ಅನುಮಾನ ಕೂಡ ಇದೆ. ಹಾಗಾಗಿ ಸಿಎಂ ಕೊನೆಗೆ ಅಂತಿಮವಾಗಿ ಯಾರ ಹೆಸರು ಸೂಚಿಸುತ್ತಾರೆ ಅನ್ನೋದು ನೋಡ್ಬೇಕಾಗಿದೆ.